ಒಂದು ಮಾತು ಹೇಳಿದ ಯಾವುದೇ ಕಾರಣಕ್ಕೂ ಧರ್ಮ ಅಧರ್ಮದ ಚರ್ಚೆಯನ್ನು ಮಾಡಿದ್ದಾನೆ ಅದನ್ನು ಚರ್ಚೆನೆ ಮಾಡೋದಲ್ಲ ಇವತ್ತು ಅವನ ನಿಯತ್ತು ಅವನ ನಿಷ್ಠೆ ಇದಕ್ಕೆ ನೀವು ಗುರುಮಿಟ್ಕಲ್ನ ಜನತೆ ಯಾವುದೇ ರೀತಿಯ ಹಣದ ಆಮಿಷಗಳಿಗೆ ಯಾವುದೇ ರೀತಿಯ ಜಾತಿ ವ್ಯಾಮೋಹಕ್ಕೆ ಒಳಗಾಗದೆ ಇವತ್ತು ಶರಣಗೊಂಡಂತ ವ್ಯಕ್ತಿಯನ್ನ ಈ ರಾಜ್ಯದಲ್ಲಿ ನೀವು ಗುರುಮಿಟ್ಕಲ್ನ ಜನತೆ ಆಶೀರ್ವಾದ ಮಾಡಿ ಕಳಿಸಿದರೆ ಈ ರಾಜ್ಯದಲ್ಲಿ ಒಬ್ಬ ಉತ್ತಮವಂತ ನಾಯಕನಾಗಿ ಬೆಳೀತಕ್ಕಂತ ಎಲ್ಲಾ ಲಕ್ಷಣಗಳನ್ನ ಹೊಂದಿರತಕ್ಕಂತ ಒಬ್ಬ ಯುವಶಕ್ತಿಯನ್ನ ತಾವು ದಯವಿಟ್ಟು ಮೇಲೆತ್ತಬೇಕು ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ನನ್ನ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಅವನು ಹೇಳಿದಂತ ರೀತಿಯಲ್ಲಿ ಹೇಳಿದ ಕುಮಾರಣ್ಣದ ಜೊತೆ ಇದ್ದ ಕುಮಾರಣ್ಣದ ಕೋಟಿಗಟ್ಟಲೆ ಹಣ ಸಂಪಾದನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಎಂದೂ ಸಹ ನನ್ನ ಮುಂದೆ ಬಂದು ಅಣ್ಣ ನನಗಿಂತ ಒಂದು ಕೆಲಸ ಆಗಬೇಕು ನನಗೆ ಇದರಿಂದ ಹಣ ಸಿಗುತ್ತೆ ಎಂದು ಒಂದು ದಿವಸ ಕೇಳಿದಂತ ಅವನಲ್ಲಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಏನ್ ಕಷ್ಟ ಒಂದು ದಿವಸ ನನ್ನ ಹತ್ರ ಮಾತಾಡಿಲ್ಲ. ಆ ರೀತಿ ಬಂದಂತ ವ್ಯಕ್ತಿ ಇವತ್ತು ಇಲ್ಲಿ ಎಂತೆಂಥವ್ರನ್ನ ಬೆಳೆಸಿದ್ದೀರಿ ಅವ್ರು ಯಾರು ಏನೇನು ಆಗಿದ್ದಾರೆ ಎಲ್ಲ ನೋಡಿದ್ದೀರಿ. ಆದರೆ ದಯವಿಟ್ಟು ಮುಂದಿನ ಚುನಾವಣೆ ಇದು ಅವರ ದುಡಿಮೆಗೆ ಇವತ್ತು ನೀವು ಪುನಃ ಆಯ್ಕೆಯನ್ನು ಮಾಡಿ ಕಳಿಸಿ. ಇವತ್ತು ಈ ಗುರುಮಿಟ್ಗಳನ್ನ ಯಾವುದೇ ಸಮಸ್ಯೆಗಳಿದ್ರು ಆ ಸಮಸ್ಯೆಗಳಿಗೆ ಅವರ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ನಿಮ್ಮ ಕಾರ್ಯಕ್ರಮಗಳನ್ನ ಮಾಡಿಕೊಡ್ತಕ್ಕಂಥದ್ದು ನನ್ನ ಪಕ್ಷದ ಜವಾಬ್ದಾರಿ. ಇವತ್ತು ಈ ಕ್ಷೇತ್ರದ ಬಗ್ಗೆ ನನಗೆ ವಿಶೇಷವಾದ ಮಮತೆ ಇದೆ. ಕಾರಣ ಯಾವೊಂದು ಸದಾಶಿವ ರೆಡ್ಡಿ ಅವರು ಸುದೀರ್ಘವಾದ ಹೋರಾಟ ಮಾಡಿದ್ರು ಅವರ ರಾಜಕೀಯದಲ್ಲಿ ಯಾವುದೇ ಸ್ಥಾನಮಾನಗಳನ್ನು ಪಡೆಯಕ್ಕೆ ಆಗಲಿಲ್ಲ. ಅಂತಿಮವಾಗಿ ಆ ಗುರಿಯನ್ನ ಮುಟ್ಲಿಕ್ಕೆ ನಾಗನಗೂಟರಿಗೆ ಸಹಕಾರ ಕೊಟ್ಟಂತ ಪುಣ್ಯಾತ್ಮ ತಂದೆ ತಾಯಿದ್ರು ನೀವು ಕಳೆದ ಬಾರಿ ಆಯ್ಕೆ ಮಾಡಿದ್ದೇನೆ. ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇವತ್ತು ಅವರ ಕೆಲಸವನ್ನೇನು ಮಾಡಿದ್ದಾರೆ ಅದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಪುನಃ ನಿಮ್ಮಲ್ಲಿ ಮುಂದಿನ ಚುನಾವಣೆ ಒಂದೊಂದು ಕ್ಷೇತ್ರವೂ ನಾನು ಏನು ಒಂದು ಗುರಿಯನ್ನ ಇಟ್ಟು ಹೊರಟಿದ್ದೇನೆ 123 ಸ್ಥಾನವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಆ 123 ಸ್ಥಾನದಲ್ಲಿ ಗುರುಮಿಟ್ಕಲ್ ಕ್ಷೇತ್ರ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಇವತ್ತು ಮೊದಲನೆಯ ಚುನಾವಣೆಯಲ್ಲಿ ಗೆಲುವು ಜನತಾದಳದ್ದು ಗುರುಮಿಟ್ಕಲ್ಲಿ ಅಂತಕ್ಕಂಥ ಸಂದೇಶ ತಾವು ಕೊಡಬೇಕು ಅಂತಕ್ಕಂಥ ಮನವಿಯನ್ನ ನಿಮ್ಮೆಲ್ಲರ ಮುಂದೆ ಸಲ್ಲಿಸಿ ಆ ಭಗವಂತ ನಿಮ್ಗೆ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಶುಭಾರೈಸಿ ನನ್ನ ಎಡ ಮಾತ್ರ ಅದು ಯಾದಗಿರಿದ ಹೇಳಬೇಕು ಅಂತ ಹೊರಟೆ. ಯಾದಗಿರಿ ಜಿಲ್ಲೆ ಯಾವೊಂದು ಬೆಂಗಳೂರು ನಗರದಲ್ಲಿ ಮಳೆ ಬಂದಂತ ಸಂದರ್ಭ ಅನಾಹುತಗಳಾಯಿತು. ದಾಸರಳ್ಳಿ ಭಾಗದಲ್ಲಿ ನಾನು ಅಲ್ಲಿ ನಗರ ಪ್ರದರ್ಶನಕ್ಕೆ ಹೋಗಿದ್ದೆ. ಹಲವಾರು ಏರಿಯಾದಲ್ಲಿ ನೀರಿನಲ್ಲಿ ಮುಳುಗಿದ್ದಾರೆ. ಯಾದಗಿರಿಯಿಂದ ಸುಮಾರು 60-70 ಕುಟುಂಬಗಳು ಕಳೆದ 9 ವರ್ಷಗಳಿಂದ ಅಲ್ಲಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಯುವಕರು ಹೇಳ್ತಾರೆ ರಾತ್ರಿ ಊಟ ಆದ ಮೇಲೆ ಅಲ್ಲೊಂದು ಸ್ಕೂಲ್ ಕಟ್ಟಡ ಇದೆ, ಕಟ್ಟಡದ ಮೇಲ್ಚಾವಣೆ ಮೇಲೆ ಹೋಗಿ ಮಲಗ್ತೀವಿ, ಮನೆ ಇಲ್ಲ ನಮಗೆ, ಇವತ್ತು ಬೀದಿನಲ್ಲಿ ಇದ್ದೇವೆ. ಈ ಮಾತನ್ನ ಹೇಳ್ತಾರೆ. ಇದು ಯಾದಗಿರಿ, ಕಲಬುರಗಿ, ರಾಯಚೂರು ಹಲವಾರು ಭಾಗದ ಬಡ ಕುಟುಂಬಗಳ ಪರಿಸ್ಥಿತಿ ಏನಿದೆ ಇದಕ್ಕೆ ಶಾಶ್ವತವಾದ ಪರಿಹಾರ ಇವತ್ತು ನಿಮಗೆ ತಂದು ಕೊಡಬೇಕು ಅನ್ನೋದೇ ಈ ನನ್ನ ಪಂಚರತ್ನ ಕಾರ್ಯಕ್ರಮದ ಯೋಜನೆ. ದಯವಿಟ್ಟು ನೀವು ಗುಡೆ ಹೋಗಬೇಕಾಗಿಲ್ಲ. ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಜಿಲ್ಲೆಯಲ್ಲಿ ನಿಮಗೆ ಎಲ್ಲಾ ರೀತಿಯ ಬದುಕುವ ಶಕ್ತಿಯನ್ನು ತಂದುಕೊಡೋದು ಜನತಾದಳದ ಜವಾಬ್ದಾರಿ. ಪರೀಕ್ಷೆ ಮಾಡಿ. 75 ವರ್ಷ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದು ಇವತ್ತು ನಿಮ್ಮನ್ನ ಯಾವ ಮಟ್ಟದಲ್ಲಿ ಈ ಕಾಂಗ್ರೆಸ್ ಬಿಜೆಪಿ ಅವರು ಇಟ್ಟಿದ್ದಾರೆ. ಇವತ್ತು ಇದೆಲ್ಲದಕ್ಕೆ ಪರಿಹಾರ ಜನತಾ ಸರ್ಕಾರ ಅಂತಕ್ಕಂಥದ್ದು ಇವತ್ತು ನಿಮ್ಮಲ್ಲಿ ಹೇಳಿಕೆಯನ್ನು ಬಂದಿದ್ದೇನೆ. ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಬದುಕು ಇವತ್ತು ಸರಿಪಡಿಸ್ತಕ್ಕಂಥದ್ದಕ್ಕೆ ಒಂದು ಬಾರಿ ನನ್ನನ್ನು ಪರೀಕ್ಷೆ ಮಾಡಿ. ಕಳೆದ ಬಾರಿ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ನೋಡಿ, ರೈತರ ಸಾಲ ಮನ್ನಾ ಮಾಡ್ತೀನಿ, ನಿಮ್ಮ ಕುಟುಂಬ ಅನಾಥರನ್ನು ಮಾಡ್ಕೋಬೇಡಿ ಎಂದು ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೂ ಸಹ 14 ತಿಂಗಳ ನನ್ನ ಆಡಳಿತದಲ್ಲಿ 25,000 ಕೋಟಿ ಹಣವನ್ನು ಸಂಗ್ರಹಿಸಿ 26 ಲಕ್ಷ ರೈತ ಕುಟುಂಬಗಳಿಗೆ ಹಣವನ್ನು ರೈತರ ಸಾಲ ಮನ್ನಾಗಿ ಹಣ ಕೊಟ್ಟಿದ್ದೇನೆ. ನಾನು ಕೊಟ್ಟಂತ ಹಣದಲ್ಲಿ ಬಿಜೆಪಿ ಸರ್ಕಾರ ಬಂದು 1,800 ಕೋಟಿ ಹಣ ಇವತ್ತು ರೈತರ ಸಾಲ ಮನ್ನಾ ಅಕೌಂಟ್ಗೆ ಸುಮಾರು 2,35,000 ಕುಟುಂಬಗಳಿಗೆ ಇನ್ನೂ ಕೊಟ್ಟಿಲ್ಲ. ಇದು ರೈತರಿಗೆ ಮಾಡಿರ್ತಕ್ಕಂಥ ಬಿಜೆಪಿಯ ದ್ರೋಹ. ಇಂಥ ಒಂದು ಪಕ್ಷಗಳು, ಇಂಥ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಎಚ್ಚರಿಕೆ ನಿರ್ಧಾರ ಮಾಡಿ ಇವತ್ತೇನು ನಿಮ್ಮ ಬದುಕು ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮಟ್ಟದಲ್ಲಿ ಇಟ್ಟಿದ್ದಾರೆ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ 5 ವರ್ಷದ ಒಂದು ಅವಧಿಯನ್ನು ನಮಗೆ ಕೊಡಿ. ನರೇಂದ್ರ ಮೋದಿ ಅವರು 2047
ಈ ದೇಶದಲ್ಲಿ ಅಮೃತ ಕಾಲ ಕೊಡ್ತೀನಿ ಅಂತಾರೆ 2047ಕ್ಕೆ ಅಂದ್ರೆ ನೀವು ಇನ್ನೂ 25 ವರ್ಷ ಕಾಯಬೇಕು ನರೇಂದ್ರ ಮೋದಿ ಅವರು ಹೇಳ್ತಕ್ಕಂಥದ್ದಕ್ಕೆ ನೀವು ಸಹಮತ ವ್ಯಕ್ತಪಡಿಸೋದಾದ್ರೆ ನಾನು ನಿಮ್ಮನ್ನ ಕೇಳ್ತಾ ಇರೋದು 5 ವರ್ಷದ ಸರ್ಕಾರ 25 ವರ್ಷ ಕೇಳ್ತಾ ಇಲ್ಲ 5 ವರ್ಷದ ಸರ್ಕಾರ ಈ ಜನತಾದಳಕ್ಕೆ ತಾವು ನೀಡಿದರೆ ನಿಮ್ಮ ನೀರಾವರಿಯ ಸೌಲಭ್ಯಗಳು ನಿಮ್ಮ ಮನೆಯ ಸೌಲಭ್ಯಗಳು ನಿಮ್ಮ ಮಕ್ಕಳ ಉದ್ಯೋಗದ ಸಮಸ್ಯೆ ಇದೆಲ್ಲದಕ್ಕೂ ಪರಿಹಾರ ಜನತಾದಳ ಅಂತಕ್ಕಂಥದ್ದನ್ನ ಮರಿಬೇಡಿ ಈ ಚುನಾವಣೆಯಲ್ಲಿ ಇವತ್ತು ತಮ್ಮ ಆಶೀರ್ವಾದವನ್ನ ಒಬ್ಬ ಯುವ ನಾಯಕ ಕ್ರಿಯಾಶೀಲ ಪ್ರಾಮಾಣಿಕ ವ್ಯಕ್ತಿ ಶರಣಗೌಡರಿಗೆ ತಾವು ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದು ಸೆರಡ್ ಮಾತನ್ನು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.